ನಮಸ್ಕಾರ. ಇವತ್ತು ಮೊನ್ನೆ ಡಿ ಕೆ ಸಾಹೇಬರು ಹೇಳಿದಪ್ಪ, ನಾವು ಇಡೀ ಕರ್ನಾಟಕದಲ್ಲಿ ಭಾಳ ಒಂದು ಹಬ್ಬದ ರೀತಿಯೆಲ್ಲ ಅವರು ಒಂದು ಭಾಳ ಅವತ್ತು ನಿನ್ನೆ ಮೊನ್ನೆ ಎಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಭಾಳ ಸಿಂಪಲ್ ಆಗಿ ಮಾಡಿ ಆದಷ್ಟು ಮಕ್ಕಳಿಗೆ ಮತ್ತೆ ಅನಾಥಾಶ್ರಮಗಳಿಗೆ ಹೋಗಿ ಸೇವೆ ಮಾಡಿ, ನಿಮ್ಮ ಸೇವೆ ನೀವು ಮಾಡಿದ್ರೆ ನಮಗೆ ಭಾಳ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಅದರಿಂದ ಇವತ್ತು ನಾವೆಲ್ಲ ಸೇರಿ, ನಾವು ನಮ್ಮ ಬ್ಲಾಕ್ ಅಧ್ಯಕ್ಷ ಇಬ್ಬರೂ ಸೇರಿ, ನಮ್ಮ ಇಕ್ಬಾಲ್ ಅವರು, ಮಂಜುಣ್ಣ ಅವರು ಎಲ್ಲರೂ ಸೇರಿ ನಾವು ಇವತ್ತು ಬೆಳಗ್ಗೆಯಿಂದ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತೀವಿ. ಅದರಿಂದ ಅವ್ರಿಗೆ ದೇವರು 100 ಆಯಸ್ಸು ಕೊಡಲಿ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಬಯಸ್ತೀವಿ, ಒಳ್ಳೇದಾಗಲಿ. ಸರ್, ರಾಜಕಾರಣ ಅಂದಮೇಲೆ ಅದು ಇದ್ದೇ ಇರ್ತದೆ, ಅಪೋಸಿಟ್ ಇರ್ತಾರೆ, ಎಲ್ಲರೂ ಒಳ್ಳೆಯವರು ಅಂತ ಯಾರು ಹೇಳಕ್ ಬರಲ್ಲ. ಅವರು ಅವ್ರು ಏನು ಕೆಲಸ, ಕರ್ನಾಟಕದಲ್ಲಿ 5 ಸ್ಕೀಮ್ ಕೊಟ್ಟರು, ಡಿ ಕೆ ಶಾರದ್ರದ್ದು ಭಾಳ ದೊಡ್ಡ ಪಾತ್ರ ಐತೆ, ಅವ್ರು ಮಾಡ್ಕೊಂಡು ಬಂದಿದ್ದಾರೆ, ಖಂಡಿತ ಒಳ್ಳೇದಾಗುತ್ತೆ. ಕರ್ನಾಟಕದಲ್ಲಿ ಈ 5 ವರ್ಷ ಇವರಿಬ್ರು ನಡೆಸ್ತಾರೆ, ಮುಂದೆ 5 ವರ್ಷನೂ ಇವರಿಬ್ರು ನಡೆಸ್ತಾರೆ ಅಲ್ಲ, ಇದೇ ಇನ್ನು ಕಂಟಿನ್ಯೂ ಆಗುತ್ತೆ, ಇನ್ನು 2 ವರ್ಷ ಐತೆ ಅದು. ಆಮೇಲೆ ಎಲ್ಲ ಇರಿಕ್ರು ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಎಲ್ರಿಗೂ ತಗೊಂಡು ಎಲ್ಲಾ ಸಮಾಜಕ್ಕೂ ತಗೊಂಡು ಹೇಳ್ತಾ ಇದ್ರೆ ಅದರಿಂದ ಒಳ್ಳೇದಾಗುತ್ತೆ. ಮುಖ್ಯಮಂತ್ರಿ ಖಂಡಿತವಾಗಿ ಖಂಡಿತವಾಗಿ ಆಗ್ತಾರೆ, ಅವ್ರು ಒಂದು ಸಮಯ ಬರ್ತಿದೆ ಅವಾಗ ಖಂಡಿತವಾಗಿ ಹಾಗೆ.